ಗೆಳೆಯರೆ, ನಿಮ್ಮನ್ನು ಕೆಲವು ದಿನಗಳವರೆಗೆ ಒಂದು ಡಬ್ಬಿಯಲ್ಲಿ ಹಾಕಿಟ್ಟರೆ ಹೇಗಾಗುತ್ತೆ? ಒಂದು ರೀತಿ ಕಸಿ ವಿಷಿ ಅನಿಸುತ್ತೆ ಮತ್ತು ಕಿರಿಕಿರಿ ಉಂಟಾಗಿ ಹಿಂಸೆಯಾಗುತ್ತೆ ಅಲ್ವಾ? ಇಂಥ ಒಂದು ಪರಿಸ್ಥಿತಿಯನ್ನು ಯೋಚಿಸಿದ್ರೇ ಮೈ ಜುಮ್ ಎನ್ನುತ್ತೆ. ಆದರೆ 70 ವರ್ಷಗಳಿಂದಲೂ ವ್ಯಕ್ತಿಯೊಬ್ಬರು ಇಂತಹ ಒಂದು ಡಬ್ಬಿಯಲ್ಲಿಯೇ ಬದುಕುತ್ತಿದ್ದಾರೆ. ಟೆಕ್ಸಾಸ್ನ ಬಳಿಯ ಡೆಲಾಸ್ನಲ್ಲಿ ವಾಸಿಸುತ್ತಿರುವ ಇವರು ತನ್ನ ಇಡೀ ಜೀವನವನ್ನು ಈ ಡಬ್ಬಿಯಲ್ಲಿಯೇ ಕಳೆಯುತ್ತಿದ್ದಾರೆ. ಯಾಕೆ ಅವರು ಈ ರೀತಿ ಡಬ್ಬಿಯಲ್ಲಿಯೇ ಬದುಕುತ್ತಿದ್ದಾರೆ ಅಂತ ನೋಡುವುದಾದರೆ, ನಾವು ಪಾಲ್ ಅಲೆಕ್ಸಾಂಡರ್ ಅವರ ಬಾಲ್ಯ ಜೀವನಕ್ಕೆ ಹೋಗಬೇಕಾಗುತ್ತೆ. 1946 ಅಮೆರಿಕದಲ್ಲಿ ಪಾಲ್ ಅಲೆಕ್ಸಾಂಡರ್ ಅವರು ಜನಿಸ್ತಾರೆ. ಹುಟ್ಟುವಾಗ ಚೆನ್ನಾಗಿಯೇ ಹುಟ್ಟುತ್ತಾರೆ. ಆದರೆ 1952 ಅವರು 6ನೇ ವಯಸ್ಸಿನಲ್ಲಿದ್ದಾಗ ಅವರಿಗೆ ಪೋಲಿಯೋ ಆಗುತ್ತೆ. ಅಮೆರಿಕದಲ್ಲಿ ಆಗ ಈ ಪೋಲಿಯೋ ರೋಗವು ಒಂದು ಸಾಂಕ್ರಾಮಿಕ ರೋಗವಾಗಿ ಎಲ್ಲೆಡೆ ಹರಡುತ್ತಿತ್ತು. ವೇಗವಾಗಿ ಜನರನ್ನು ಅಂಗವಿಕಲರನ್ನಾಗಿ ಮಾಡುತ್ತಿತ್ತು. ಕೊರೋನಾ ಕಾಲದಲ್ಲಿ ಯಾವ ಪರಿಸ್ಥಿತಿ ಇತ್ತು ಅದೇ ಪರಿಸ್ಥಿತಿ ಈ ಪೋಲಿಯೋಯಿಂದಾಗಿ ಅಮೆರಿಕದಲ್ಲಿಯೂ ನಿರ್ಮಾಣವಾಗಿತ್ತು. ಕೆಲವರು ಹೇಳುವ ಪ್ರಕಾರ ಪಾಲ್ ಅಲೆಕ್ಸಾಂಡರ್ ಚಿಕ್ಕವರಿದ್ದಾಗ ಗೆಳೆಯರೊಂದಿಗೆ ಆಟವಾಡಲು ಹೋಗಿದ್ರಂತೆ. ಆಟ ಆಡುವಾಗ ಪಾಲ್ ಅಲೆಕ್ಸಾಂಡರ್ ಅವರ ತಲೆಗೆ ಪೆಟ್ಟಾಗುತ್ತೆ ಮತ್ತು ಕುತ್ತಿಗೆಗೂ ಗಾಯವಾಗುತ್ತಂತೆ. ಈ ರೀತಿ ಪೆಟ್ಟು ತಿಂದ ನೋವು ಕಡಿಮೆಯಾಗುವ ಬದಲು ಹೆಚ್ಚಾಗುತ್ತಲೇ ಇರುತ್ತೆ. ಹೀಗಾಗಿ ಮರುದಿನ ಪಾಲ್ ಅಲೆಕ್ಸಾಂಡರ್ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಗುತ್ತೆ. ಆಸ್ಪತ್ರೆಯಲ್ಲಿ ವೈದ್ಯರು ಪಾಲ್ ಅಲೆಕ್ಸಾಂಡರ್ ಅವರಿಗೆ ಪೋಲಿಯೋ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ಇದಾದ ಕೆಲವೇ ದಿನಗಳ ನಂತರ ಪಾಲ್ ಅಲೆಕ್ಸಾಂಡರ್ ಅವರ ಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತೆ. ಸರಿಯಾಗಿ ನಡೆಯಲು ಆಗೋಲ್ಲ, ಸರಿಯಾಗಿ ಊಟ ಮಾಡಲು ಕೂಡ ಆಗೋಲ್ಲ. ಇನ್ನೂ ಕೆಲವು ದಿನಗಳ ನಂತರ ಪಾಲ್ ಅಲೆಕ್ಸಾಂಡರ್ ಅವರಿಗೆ ಸರಿಯಾಗಿ ಉಸಿರಾಡಲು ಕೂಡ ಕಷ್ಟವಾಗುತ್ತೆ. ಅಷ್ಟೇ ಅಲ್ಲದೆ ಅವರ ದೇಹ ಅಲುಗಾಡಲು ಕೂಡ ಆಗದಂತಹ ಸ್ಥಿತಿ ನಿರ್ಮಾಣವಾಗುತ್ತೆ. ಮೊದಮೊದಲು ವೈದ್ಯರು ಪಾಲ್ ಅವರ ಶ್ವಾಸಕೋಶಗಳನ್ನು ಆದಷ್ಟು ಮಟ್ಟಿಗೆ ಕ್ಲೀನ್ ಮಾಡುತ್ತಾರೆ. ಆದರೆ ಉಸಿರಾಟದಲ್ಲಿ ಇನ್ನೂ ತೊಂದರೆ ಆಗುತ್ತಿದ್ದ ಕಾರಣ ಪಾಲ್ ಅಲೆಕ್ಸಾಂಡರ್ ಅವರಿಗೆ ಒಂದು ಡಬ್ಬಿಯಲ್ಲಿ ಹಾಕುವ ಅನಿವಾರ್ಯತೆ ಬರುತ್ತದೆ. ಈ ಡಬ್ಬಿಯನ್ನು ಐರನ್ ಲಂಗ್ಸ್ ಮಷೀನ್ ಅಂತಾರೆ. ಇದು ಪಾರ್ಶ್ವವಾಯು ರೋಗಿಗಳನ್ನು ಉಸಿರಾಡುವಂತೆ ಮಾಡುತ್ತೆ. ರೋಗಿಯ ಶ್ವಾಸಕೋಶಕ್ಕೆ ಗಾಳಿಯನ್ನು ಹೋಗುವಂತೆ ಮತ್ತು ಉಸಿರಾಡಲು ಶಕ್ತಿ ತುಂಬುತ್ತದೆ ಎಂದು ಹೇಳಬಹುದು. ಆಸ್ಪತ್ರೆಯಲ್ಲಿಯೇ ಸುಮಾರು 20 ವರ್ಷಗಳ ಕಾಲ ಈ ಡಬ್ಬಿಯಲ್ಲಿಯೇ ಕಳೆಯಬೇಕಾಗಿತ್ತು. ಆಸ್ಪತ್ರೆಯಲ್ಲಿ ಬಹಳಷ್ಟು ಜನರು ಈ ಡಬ್ಬಿಯಲ್ಲಿಯೇ ಸಾಯುತ್ತಿದ್ದರು. ಇದೆಲ್ಲವನ್ನು ಪಾಲ್ ಮಲಗಿದ್ದಲ್ಲಿಯೇ ನೋಡುತ್ತಿದ್ದರು. ಈ ಪರಿಸ್ಥಿತಿ ತನಗೂ ಬರಬಹುದು ಎಂಬ ಭೀತಿ ಪಾಲ್ ಅವರಿಗೆ ಕಾಡುತ್ತಿತ್ತು. ಈ ಡಬ್ಬಿಯಲ್ಲಿಯೇ 20 ವರ್ಷಗಳು ಕಳೆದರೂ ಪಾಲ್ ಅಲೆಕ್ಸಾಂಡರ್ ಅವರಲ್ಲಿ ಯಾವುದೇ ಬದಲಾವಣೆಗಳು ಕಾಣಿಸಲಿಲ್ಲ. ಹೀಗಾಗಿ ವೈದ್ಯರು ಜೀವನ ಪೂರ್ತಿ ಈ ಡಬ್ಬಿಯಲ್ಲಿಯೇ ಕಳೆಯಬೇಕು ಅಂತ ಹೇಳ್ತಾರೆ. ಈಗ 20 ವರ್ಷದವರಾದ ಪಾಲ್ ಅಲೆಕ್ಸಾಂಡರ್ ಗಟ್ಟಿ ನಿರ್ಧಾರವೊಂದನ್ನ ಮಾಡ್ತಾರೆ. ಈ ಡಬ್ಬಿಯಲ್ಲಿಯೇ ಇದ್ದು ಏನಾದರೂ ಸಾಧನೆ ಮಾಡಬೇಕು ಅಂತ ಯೋಚಿಸ್ತಾರೆ. ಆಗಲೇ ಅವರಿಗೆ ತಿಳಿದಿತ್ತು ಜ್ಞಾನದಿಂದ ಮಾತ್ರ ಜೀವನದಲ್ಲಿ ಏನಾದರೂ ಸಾಧಿಸಬಹುದು ಅಂತ. ಅದಕ್ಕಾಗಿ ಅವರು ಮೊದಲು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಇಂತಹ ಡಬ್ಬಿಯಲ್ಲಿಯೇ ಇದ್ದುಕೊಂಡು ಓದಲು ಪ್ರಾರಂಭಿಸ್ತಾರೆ. ಮೊದಮೊದಲು ಬಹಳಷ್ಟು ಕಷ್ಟ ಅನುಭವಿಸಿದರೂ ಸತತ ಪ್ರಯತ್ನದಿಂದ ಲಾ ಡಿಗ್ರಿಯನ್ನು ಪಡೆದುಕೊಳ್ಳುತ್ತಾರೆ. 21ನೇ ವಯಸ್ಸಿನಲ್ಲಿಯೇ ಪಾಲ್ ಅಲೆಕ್ಸಾಂಡರ್ ಮನೆಯಲ್ಲಿಯೇ ಇದ್ದುಕೊಂಡು ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. ಇದು ಕೇಳಲಿಕ್ಕೆ ಎಷ್ಟು ಸುಲಭ ಅನಿಸುತ್ತೋ ಅಷ್ಟು ಸುಲಭದ ಕೆಲಸ ಇದಾಗಿರಲಿಲ್ಲ. ಪಾಲ್ ಅಲೆಕ್ಸಾಂಡರ್ ತಮ್ಮ ಡಿಗ್ರಿಗಾಗಿ ಬಹಳಷ್ಟು ಕಷ್ಟಪಡಬೇಕಾಗಿತ್ತು. ಮೊದಲಿಗೆ ವಿಶ್ವವಿದ್ಯಾಲಯಗಳು ಇವರ ಪ್ರವೇಶವನ್ನು ತೆಗೆದುಕೊಳ್ಳದೆ ನಿರಾಕರಿಸುತ್ತಾ ಬಂದವು. ಅಷ್ಟೇ ಅಲ್ಲದೆ ಸಂಘರ್ಷದ ಬದುಕಿನೊಂದಿಗೆ ಹೋರಾಡುತ್ತಾ ಬಹಳಷ್ಟು ಕಷ್ಟದಿಂದ ಓದಬೇಕಾಯಿತು. ಇವರು ಕೆಲವು ವರ್ಷಗಳ ಕಾಲ ವಕೀಲರಾಗಿಯೂ ಸಹ ಕೆಲಸ ಮಾಡಿದರು. ಇನ್ನು ಪಾಲ್ ಅಲೆಕ್ಸಾಂಡರ್ ಅವರು ತಮ್ಮ ಜೀವನದ ಕುರಿತಾದ ಪುಸ್ತಕವೊಂದನ್ನು ಸಹ ಬರೆದಿದ್ದಾರೆ. 3 Minutes for a Dog ಎನ್ನುವ ಈ ಪುಸ್ತಕದಲ್ಲಿ ತಮ್ಮ ಜೀವನದ ಕುರಿತಾದ ಅನೇಕ ಸಂಗತಿಗಳನ್ನು ಬರೆದುಕೊಂಡಿದ್ದಾರೆ. ಇಂತಹ ಪಾಲ್ ಅಲೆಕ್ಸಾಂಡರ್ ನಮ್ಮ ಜೀವನಕ್ಕೆ ಸ್ಫೂರ್ತಿಯಾಗಬೇಕು. ಕೈ ಕಾಲು ಸುಸ್ಥಿರವಾದ ದೇಹ ಎಲ್ಲವೂ ಇದ್ದರೂ ಕೂಡ ನಾವು ನಮ್ಮಿಂದ ಏನೂ ಆಗದು ಎಂದು ಕೈಕಟ್ಟಿ ಕೂರುತ್ತೇವೆ. ಆದರೆ ಏನನ್ನೂ ಮಾಡಲಾಗದ ಸ್ಥಿತಿಯಲ್ಲಿದ್ದರೂ ಎಲ್ಲವನ್ನ ಮಾಡಿ ತೋರಿಸಿದ ಇಂತಹ ಅನೇಕ ದಿವ್ಯ ಚೇತನಗಳು ನಮ್ಮ ಮುಂದಿವೆ. ಇಂಥವರ ಬದುಕನ್ನು ನೋಡಿದರೂ ಕೂಡ ನಮ್ಮಲ್ಲಿ ಏನೂ ಬದಲಾವಣೆಗಳು ಆಗದಿದ್ದರೆ ನಮ್ಮ ಬದುಕಿಗೆ ಯಾವುದೇ ಅರ್ಥವಿಲ್ಲ ಅಂತಾನೇ ತಿಳಿಯಬೇಕು.